श्री वैष्णवी देवी ज्योतिष शास्त्र पंडित श्री शेषगिरी भट इवर स्त्री पुरुष वशीकरण स्पेशलिस्ट वशीकरण इवर ओपन चालेंज ज्योतिष्यर दैव भक्त आराधक निम्न समस्या विद्ये उद्योग व्यापार स्त्री पुरुष वशीकरण प्रेम वैफल्य गंडति कलह कोर्ट केस भूमि विचार हीगे मूरु दिनगळल्ली सुलभ मत्तु शाश्वत परिहारवन्न माडिकोडुत्तारे हौदु इवरन्न भेटियागि निम्म समस्येगळिगे परिहारवन्न पडेदुकोळ्ळि अवर दूरवाणि संख्ये 733-77-39-727 ई संख्येगे करे माडि नेरवागि मातनाडि ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ದೇಶದ ಎಲ್ಲಾ ರೈತರಿಗೆ ಕೇಂದ್ರ ಸರ್ಕಾರದಿಂದ ಭಾರಿ ಗುಡ್ ನ್ಯೂಸ್ ಒಂದು ಬಂದಿದೆ. ಹೌದು, ನೀವು ಕೂಡ ರೈತರಾಗಿದ್ರೆ ಈ ವಿಡಿಯೋವನ್ನ ನೋಡಲೇಬೇಕು. ಎಲ್ಲ ರೈತರ ಅಕೌಂಟ್ಗೆ ಹಣವನ್ನ ಜಮಾ ಮಾಡುತ್ತಿದ್ದಾರೆ. ಇದೇ ನವೆಂಬರ್ ತಿಂಗಳಿನಿಂದ ಹಣ ಜಮಾವಣೆ ಮಾಡಲು ಪ್ರಾರಂಭಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ರೈತರ ಖಾತೆಗೆ ಹಣ ಜಮಾವಣೆಯಾಗಲಿದೆ. ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ, ಬನ್ನಿ. ನೀವು ಕೂಡ ರೈತರು ಅಥವಾ ರೈತ ಕುಟುಂಬದವರಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ. ಮತ್ತು ನೀವಿನ್ನು ನಮ್ಮ ತೇಜ್ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ತಪ್ಪದೆ ಕ್ಲಿಕ್ ಮಾಡಿ. ಹೌದು, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಎಲ್ಲ ರೈತರಿಗಾಗಿ 2000ದಂತೆ ಒಟ್ಟು 6000 ರೂಪಾಯಿ ಆಗುತ್ತದೆ. ಒಂದು ವರ್ಷಕ್ಕೆ 6000 ರೂಪಾಯಿಯನ್ನ ಎಲ್ಲ ರೈತರ ಖಾತೆಗೆ ಹಾಕುವಂತಹ ಯೋಜನೆಯನ್ನ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರು ಈ ಹಿಂದೆ ಮಾಡಿದ್ದಾರೆ. ಇಲ್ಲಿಯವರೆಗೂ ಎಲ್ಲ ರೈತರ ಖಾತೆಗೆ 6 ಕಂತುಗಳನ್ನ ಹಾಕಿದ್ದಾರೆ. ಇದೀಗ 7ನೇ ಕಂತನ್ನ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡುವಂತಹ ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ. ಇಂದು ಅಂದರೆ ನವೆಂಬರ್ 1ರಿಂದ ಇದೀಗ ಹಣವನ್ನ ಜಮಾವಣೆ ಮಾಡುವ ಪ್ರಕ್ರಿಯೆಯನ್ನ ಆರಂಭಿಸಿದ್ದು 1 ಅಥವಾ 2 ವಾರಗಳಲ್ಲಿ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಅಧಿಕೃತವಾಗಿ ತಿಳಿಸಿದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಎಲ್ಲ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಲಿದೆ. ಹೌದು, ನಿಮ್ಮ ಮನೆಯಲ್ಲೂ ಕೂಡ ಯಾರಾದರೂ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭವನ್ನ ಪಡೆಯುತ್ತಿದ್ರೆ ಎಸ್ ಆರ್ ನೋ ಅಂತ ಕಮೆಂಟ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಹಾಗೂ ಇನ್ನೂ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಶ್ರೀ ವೈಷ್ಣವಿ ದೇವಿ ಜ್ಯೋತಿಷ್ಯ ಶಾಸ್ತ್ರ ಪಂಡಿತ್ ಶ್ರೀ ಶೇಷಗಿರಿ ಭಟ್ ಇವರು ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ವಶೀಕರಣದಲ್ಲಿ ಇವರು ಓಪನ್ ಚಾಲೆಂಜ್ ಮಾಡಿದ್ದಾರೆ. ಜ್ಯೋತಿಷ್ಯರು ಮತ್ತು ದೈವ ಭಕ್ತಿಯ ಆರಾಧಕರು ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವೈಫಲ್ಯ, ಗಂಡ ಹೆಂಡತಿ ಕಲಹ, ಕೋರ್ಟ್ ಕೇಸ್, ಭೂಮಿ ವಿಚಾರ ಹೀಗೆ 3 ದಿನಗಳಲ್ಲಿ ಸುಲಭ ಮತ್ತು ಶಾಶ್ವತ ಪರಿಹಾರವನ್ನ ಮಾಡಿಕೊಡುತ್ತಾರೆ. ಹೌದು, ಇವರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಪಡೆದುಕೊಳ್ಳಿ. ಅವರ ದೂರವಾಣಿ ಸಂಖ್ಯೆ 733-77-39-727 ಈ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿ ಮಾತನಾಡಿ.